ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸೋಬಿ. ಸ್ನೇಹಿತರೆ, ಇದು ನಾನು ತಯಾರಿಸಿದ ಅಮೃತ ಬಳ್ಳಿ ಸತ್ವ. ಇದನ್ನು ನಾವು ಔಷಧಿ ಅಂಗಡಿಯಲ್ಲಿ ಪಡೆಯಲಿಕ್ಕೆ ಹೋದರೆ ನೂರಾರು ರೂಪಾಯಿಗಳನ್ನು ಕೊಡಬೇಕು. ಅಮೃತ ಬಳ್ಳಿ ನಿಮಗೆ ಗೊತ್ತಿರಬಹುದು, ಹೆಸರೇ ಹೇಳುವಂತೆ ಮನುಷ್ಯನ ಜೀವಕ್ಕೆ ಅಮೃತದಂತೆ. ಇದು ನಮ್ಮ ತೋಟದಲ್ಲೇ ಬೆಳೆದಿದ್ದರೂ ಕೂಡ ನಾವು ಅದನ್ನು ಉಪಯೋಗಿಸ್ಲಿಕ್ಕೆ ಹೋಗುವುದಿಲ್ಲ. ಈ ರೀತಿ ಪೌಡ್ರ್ ತಯಾರಿಸಿಟ್ಕೊಂಡ್ರೆ ನಾವು ಪ್ರತಿದಿನ ಅದರ ಕಷಾಯವನ್ನು ಕುಡಿಬಹುದು. ಈ ಸತ್ವದಲ್ಲಿ ಕಹಿ ಇರುವುದಿಲ್ಲ. ನಮ್ಮ ಮನೆಯಲ್ಲಿ ನುಗ್ಗೆ ಮರಕ್ಕೆ ಹಬ್ಬಿದ ಅಮೃತ ಬಳ್ಳಿಯನ್ನು ಬಿಡಿಸಿ ಕ್ಲೀನ್ ಮಾಡಿ ಅದನ್ನೀಗ ಕಟ್ ಮಾಡ್ತಾ ಇದ್ದೇನೆ. ಇದು ನಮಗೆ ನಿಸರ್ಗ ಉಚಿತವಾಗಿ ನೀಡಿರುವ ಅಮೃತ. ನೋಡಿ ಫ್ರೆಂಡ್ಸ್, ದಪ್ಪದಂತೆ ಇದ್ದರೆ ಅದನ್ನು ಸೀಳಿಕೊಂಡು ಕಟ್ ಮಾಡಬೇಕು. ನೋಡಿ, ಈಗ ಎಲ್ಲವನ್ನು ಕಟ್ ಮಾಡಿ ಆಯಿತು. ಇದನ್ನು ಈಗ ಹಾಗೆ ಮಿಕ್ಸಿಗೆ ಹಾಕಿಬಿಟ್ರೆ ಮಿಕ್ಸಿ ಬ್ಲೇಡು ಕಟ್ ಆಗ್ಬೋದು. ಅದಕ್ಕೆ ಒಂದು ದಿನ ಹಾಗೆ ನೀರಲ್ಲಿ ನೆನೆಸಿಡಿ. ಆನಂತರ ನೋಡಿ, ಸ್ವಲ್ಪ ಸ್ವಲ್ಪವನ್ನೇ ಮಿಕ್ಸಿ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಬಬೇಕು. ಈ ಕಾಂಡಗಳೆಲ್ಲ ಈಗ ಸಾಫ್ಟ್ ಆಗಿರೋದ್ರಿಂದ ಮಿಕ್ಸಿ ಬ್ಲೇಡ್ ಕಟ್ ಆಗುವ ಭಯ ಇಲ್ಲ. ನೋಡಿ, ಈಗ ರುಬ್ಬಿ ಆಯಿತು. ಅದನ್ನೀಗ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಆನಂತರ ಮತ್ತೆ ಈಗ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ರುಬ್ಬಿ ಆ ಪಾತ್ರೆಗೆ ಹಾಕಬೇಕು. ರುಬ್ಬುವಾಗ ಮುಳುಗುವಷ್ಟು ನೀರನ್ನು ಕೂಡ ಹಾಕಿ. ಇದೇ ಥರ ಪುನರಾವರ್ತನೆ ಮಾಡಿ. ನೋಡಿ, ಅಮೃತ ಬಳ್ಳಿ ಎಲ್ಲ ಪೀಸ್ಗಳನ್ನು ಈಗ ರುಬ್ಬಿ ಆಯಿತು. ಈಗ ರುಬ್ಬಿದ ಅಮೃತ ಬಳ್ಳಿಯ ಸ್ವಲ್ಪ ಭಾಗವನ್ನಷ್ಟೇ ತೆಗೆದುಕೊಂಡು ಅದಕ್ಕೆ ತುಂಬ ನೀರು ಹಾಕಿ. ಅಂದರೆ ಈ ಕಾಂಡದಲ್ಲಿರುವ ಸತ್ವ ಹೊರಗೆ ಬರಬೇಕು. ನೋಡಿ, ಅದನ್ನೀಗ ಸೋಸ್ತಾ ಇದ್ದೇನೆ. ನೋಡಿ, ಸೋಸಿ ಆದ ನಂತರ ಉಳಿದ ಭಾಗವನ್ನು ಒಂದು ಕ್ಲೀನಾದ ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಇದೇ ರೀತಿ ಮತ್ತೆ ಪುನರಾವರ್ತಿಸ್ತಾ ಇದ್ದೇನೆ. ಈಗ ನೋಡಿ, ತೆಗೆದುಕೊಂಡ ಸ್ವಲ್ಪ ಭಾಗವನ್ನು ಸೋಸಿ ಆಯಿತು. ಈಗ ಆ ಜಿಗುಟಿಗೆ ಮತ್ತೆ ನೀರನ್ನು ಹಾಕಿ ಅದನ್ನು ಕೂಡ ಮತ್ತೆ ಪುನಃ ಸೋಸಿ ಮಾಡ್ತಾ ಇದ್ದೇನೆ. ನೋಡಿ, ಜಿಗುಟಿನಲ್ಲಿರುವ ಎಲ್ಲ ಸತ್ವ ಕೂಡ ಹೊರಗೆ ಬರಬೇಕು. ಸೊ ಇದಕ್ಕೆ ನಾವು ನೀರು ಹಾಕದಷ್ಟು ಒಳ್ಳೆಯದು. ಉಳಿದ ಭಾಗವನ್ನು ಸಹ ಫಿಲ್ಟರ್ ಮಾಡ್ತಾ ಇದ್ದೇನೆ. ಈಗ ಎರಡು ಪಾತ್ರೆಯಲ್ಲಿರುವುದನ್ನು ಒಂದೇ ಪಾತ್ರೆಗೆ ವರ್ಗಾಯಿಸ್ತಾ ಇದ್ದೇನೆ. ನೋಡಿ, ಈಗಾಗಲೇ ಸತ್ವ ಪಾತ್ರೆಯ ತಳದಲ್ಲಿ ಸಂಗ್ರಹವಾಗ್ತಾ ಇದೆ. ನೋಡಿ, ಅದನ್ನು ಮತ್ತೆ ಪುನಃ ಆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ರುಬ್ಬಿದ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಅದನ್ನು ಫಿಲ್ಟರ್ ಮಾಡಿ ಆನಂತರ ಮತ್ತೆ ಎರಡು ಸಲ ಅದೇ ಜಿಗುಟನ್ನು ಫಿಲ್ಟರ್ ಮಾಡಿ ಒಂದು ಪಾತ್ರೆ ತುಂಬುವಷ್ಟು ನೀರನ್ನು ಹಾಕಿ ಇಡಬೇಕಾಗುತ್ತೆ. ಈಗ ಅಮೃತ ಬಳ್ಳಿ ಕಾಂಡವನ್ನು ರುಬ್ಬಿ ಇಟ್ಟ ಪಾತ್ರೆಯಿಂದ ಮತ್ತೆ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಇದೇ ರೀತಿ ಫಿಲ್ಟರ್ ಮಾಡಿ, ಅಂದರೆ ಮೂರು ಸಲ ಫಿಲ್ಟರ್ ಮಾಡಿ ಮತ್ತೆ ಒಂದು ಪಾತ್ರೆಯನ್ನು ತುಂಬಿ ಹಾಗೆ ಇಡಬೇಕಾಗುತ್ತೆ. ಮೂರು ಸಲ ಫಿಲ್ಟರ್ ಮಾಡಿದಾಗ ಅದೇ ನೀರಿನಿಂದಲೇ ಪಾತ್ರೆ ತುಂಬುತ್ತೆ. ಹೀಗೆ ಮೊದಲು ಮಾಡಿದ ಹಾಗೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪವೇ ತೆಗೆದುಕೊಂಡು ಮೂರು ಸಲ ಸೋಸಿ ಇನ್ನೊಂದು ಪಾತ್ರೆಯನ್ನೇ ತುಂಬಿಸ್ತಾ ಬರಬೇಕು. ನೋಡಿ, ಈಗ ನಾನು ನಾಲ್ಕು ಪಾತ್ರೆಯಲ್ಲಿ ಅಮೃತ ಬಳ್ಳಿ ಕಾಂಡದವನ್ನು ರುಬ್ಬಿ ಸೋಸಿ ಇಟ್ಟಿದ್ದೇನೆ. ನೋಡಿ, ಫಿಲ್ಟರ್ ಮಾಡಿದ ಈ ಜಿಗುಟನ್ನು ನಾನು ಗೊಬ್ಬರಕ್ಕೆ ಉಪಯೋಗಿಸ್ತೇನೆ. ಈಗ ಈ ಪಾತ್ರೆಯನ್ನೆಲ್ಲ ಅಲ್ಲಾಡಿಸದೆ ಹಾಗೆ ನಿಧಾನವಾಗಿ ಮುಚ್ಚಿಡಿ. ಈ ಪಾತ್ರೆಗಳನ್ನು ಯಾರೂ ಕೂಡ ಸ್ಥಳವನ್ನು ಬದಲಾಯಿಸ್ತಾ ಇರಬಾರ್ದು, ಅಂದರೆ ಅಲ್ಲಾಡಿಸದೆ ಹಾಗೆ ಇಟ್ಟಿರಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಮಾರನೇ ದಿನ ಎಲ್ಲ ಪಾತ್ರೆಯನ್ನು ಓಪನ್ ಮಾಡಿ. ಎಲ್ಲ ಪಾತ್ರೆಯಲ್ಲೂ ಸತ್ವ ಕೆಳಗೆ ನಿಂತು ಮೇಲ್ಗಡೆ ನೀರಿದೆ ಅಲ್ವೇ. ಈಗ ಈ ನೀರನ್ನೆಲ್ಲ ವೇಸ್ಟ್ ಬಕೆಟ್ಗೆ ಹಾಕಬೇಕಾಗುತ್ತೆ. ನಿಧಾನವಾಗಿ ಸ್ವಲ್ಪನೂ ಅಲ್ಲಾಡಿಸಬಾರ್ದು, ಇಲ್ಲಾಂದರೆ ಕೆಳಗಡೆ ಕೂತಿರುವ ಸತ್ವ ಅದು ಮತ್ತೆ ಮಿಕ್ಸ್ ಆಗಿ ಬರುತ್ತೆ. ನೋಡಿ, ಈಗ ಎಲ್ಲ ಪಾತ್ರೆಯಿಂದನೂ ಇದೇ ಥರ ನೀರನ್ನು ತೆಗೆದು ಹಾಕಿ ಆಯಿತು. ಈಗ ಈ ಪಾತ್ರೆಗಳಿಗೆಲ್ಲ ಮತ್ತೆ ಸ್ವಚ್ಛ ನೀರನ್ನು ತುಂಬಿಸ್ತಾ ಇದ್ದೇನೆ. ಇಷ್ಟಾದ ನಂತರ ಎಲ್ಲ ಪಾತ್ರೆಯನ್ನು ಮತ್ತೆ ಮುಚ್ಚಿಡ್ತಾ ಇದ್ದೇನೆ.
ಇದೇ ಥರ 8 ದಿನ ಮಾಡಬೇಕು. ನೋಡಿ, ಪಾತ್ರೆಯ ತಳ ಕಾಣುವವರೆಗೂ ನಾವು ಅದನ್ನು ಮುಂದುವರಿಸ್ತಾ ಇರಬೇಕು. ಈಗ ನೋಡಿ 8 ದಿನಗಳಾಗಿದೆ. ನೋಡಿ, ಈಗ ಓಪನ್ ಮಾಡ್ತಾ ಇದ್ದೇನೆ. ಈಗ ಕ್ಲಿಯರ್ ಆಗಿದೆ ಅಲ್ವಾ? ಈಗ ಇದನ್ನು ಸ್ಟಾಪ್ ಮಾಡೋಣ. ನೋಡಿ, ಮೇಲಿನ ನೀರನ್ನು ನಿಧಾನವಾಗಿ ನಾನು ತೆಗೆದು ಹಾಕ್ತಾ ಇದ್ದೇನೆ. ಹೀಗೆ ತಳದಲ್ಲಿ ಶೇಖರವಾಗಿರುವ ಸತ್ತುವನ್ನು ಒಂದು ಕ್ಲೀನ್ ಆದ ಪ್ಲೇಟಿಗೆ ತೆಗೆದು ಹಾಕ್ತಾ ಇದ್ದೇನೆ. ಹೀಗೆ ಎಲ್ಲ ಪಾತ್ರೆಯ ಸತ್ತುವನ್ನು ತೆಗೆದು ಹಾಕಿದ ನಂತರ ಆ ಪ್ಲೇಟನ್ನು ಒಂದು 1/2 ಗಂಟೆ ಹಾಗೆ ಅಲ್ಲಾಡಿಸದೆ ಇಟ್ಟಿರಿ. ಆನಂತರ ಆ ಪ್ಲೇಟಿನ ಮೇಲೆ ನಿಂತ ನೀರನ್ನು ನಿಧಾನವಾಗಿ ಚೆಲ್ಲಿ ಕೇವಲ ನೀರು ಮಾತ್ರ ಇಳಿಯುವ ತನಕ ಚೆಲ್ತಾ ಇರಿ. ನೋಡಿ, ಆನಂತರ ಎಳೆ ಬಿಸಿಲಿನಲ್ಲಿ ಡ್ರೈ ಆಗಲಿಕ್ಕೆ ಇಟ್ಟಿದ್ದೇನೆ. 2 ದಿನದ ನಂತರ ನೋಡಿ, ಈ ರೀತಿಯಾಗಿದೆ. ನೋಡಿ, ಈ ರೀತಿ ಮುಟ್ಟಿದ್ರೂ ಕೂಡ ಪೌಡರ್ ಆಗುತ್ತೆ. ನೀವು ಇದನ್ನು ಹಾಗೆ ಇಟ್ಕೊಳ್ಬಹುದು, ಇಲ್ಲಾಂದ್ರೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ನಾನು ಪೌಡರ್ ಮಾಡಲಿಕ್ಕೆ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನೇಚರ್ ನಮಗೆ ಫ್ರೀಯಾಗಿ ಕೊಟ್ಟ ಅಮೃತವನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಒಂದು ದಿನ ಕೆಲಸ ಅನ್ನಿಸ್ಬೋದು, ಆದರೆ ಇಡೀ ವರ್ಷ ನಾವು ಇದನ್ನು ಉಪಯೋಗಿಸ್ಬೋದು. ಪ್ರತಿದಿನ ಇದರ ಕಷಾಯವನ್ನು ಕುಡಿತಾ ಇದ್ರೆ ಮಾರಕ ರೋಗಗಳ ಭಯವೇ ಇರುವುದಿಲ್ಲ. ನೋಡಿ, ಅಮೂಲ್ಯವಾದ ಔಷಧದ ಸತ್ವ ವೇಸ್ಟ್ ಆಗುವುದನ್ನು ತಪ್ಪಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ.